ಕೂಡ ಹಗರಣ ಏನೈತಿ, ಇದು ಸಿದ್ದರಾಮಯ್ಯನವರ ರಾಜಕೀಯ ಅಂತ ಡಿ ಕೆ ಶಿವಕುಮಾರ್ ಸಾರಿಸಿದ್ರೆ ಕಾಂಗ್ರೆಸ್ ಜನಾಂದೋಲನ ಆಗ್ತಾ ಇದೆ. ನನಗನ್ಸ್ತೈತಿ ನಮ್ಕಿಂತ ಏನು ಡಿ ಕೆ ಶಿವಕುಮಾರ್ ಅವರು ಹೋಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ತಯಾರಿ ಅವರು ಮಾಡಾಗ್ತಾರೆ. ಅವ್ರಿಗೂ ಕೂಡ ಮನಸ್ಸಲ್ಲಿ ಲಗೂನ ಸಿದ್ದರಾಮಯ್ಯ ಹೋಗ್ಬೇಕು, ನಾನು ಆ ಸ್ಥಾನಕ್ಕೆ ಬರಬೇಕಂತ ಆಶೆ ಐತೆ. ಅನಿವಾರ್ಯ, ಈಗ ಅವರು ರಾಜೀನಾಮೆ ಕೊಡೋದು ಕೂಡ ಅನಿವಾರ್ಯ, ಜೈಲಿಗೆ ಹೋಗೋದು ಕೂಡ ಅನಿವಾರ್ಯ. ಬಿಜೆಪಿ ಮತ್ತೆ JDS ಕಾರ್ಯಕರ್ತರು ಮೈಸೂರು ಚಲೋ ಕಾರ್ಯಕ್ರಮ ಕೆಂಗೇರಿಯಲ್ಲಿ ಇವತ್ತು ಕೇಸರಿ ಮತ್ತೆ ಹಸಿರು JDS ಹಾಗೂ ಬಿಜೆಪಿ ಕಾರ್ಯಕರ್ತರ ಕಲರವ. ಈಗ ನನ್ನ ಜೊತೆ ವಿಪಕ್ಷದ ಉಪನಾಯಕರು, ವಿರೋಧ ಪಕ್ಷದ ಉಪನಾಯಕರು ವಿಧಾನಸಭೆ ಅರವಿಂದ್ ಬಲ್ಲದವರು ಇದ್ದಾರೆ, ಹಾಗೆ MR ಪಾಟೀಲ್ ಸರ್ ಕೂಡ ಇದ್ದಾರೆ. ಇಲ್ಲೇ ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಇವತ್ತು ಮೈಸೂರು ಚಲೋ ಹೊರಟಿದ್ದೀರಿ. ಮೂಡ ಹಗರಣ, ವಾಲ್ಮೀಕಿ ಹಗರಣ, ಭಾಳಷ್ಟು ಹಗರಣಗಳನ್ನ ಕಾಂಗ್ರೆಸ್ ಸರ್ಕಾರದವ್ರು ಮಾಡೋರೆ ಅಂತ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ. ನಿಜ ಅನ್ಸುತ್ತಾ, ಕೊಡ್ತಾರ? ನನಗನ್ಸ್ಪತ್ತೆ ಈ ಮೂಡ ಹಗರಣ ಏನೈತಿ, ಇದು ಸಿದ್ದರಾಮಯ್ಯನವರ ರಾಜಕೀಯದ ಕೊನೆಯ ಮಳೆ ಆಗ್ತದೆ. ಸೀರಿಯಸ್ಲಿ? ಹೌದು, ನಾನು ಈ ಹಿಂದೆ ಕೂಡ ಈಗ ಸುಮಾರು ಒಂದು 10 ದಿನದಿಂದ ನಾನು ಹೇಳಿದ್ದೆ, ಇದು ಸಿದ್ದರಾಮಯ್ಯನವರ ರಾಜಕೀಯ ಅಂತ, ಇದ್ರ ಮುಂದೆ ಭಾಳ ಕೆಟ್ಟ ಅಂತ ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದ ಮೂಲಕ ಆಗ್ತದೆ. ಬಟ್ ವಾಲ್ಮೀಕಿ ಹಗರಣ ಈಗಾಗಲೇ ಮಾಜಿ ಸಚಿವರು ಸಚಿವರಾಗಿದ್ದ ನಾಗೇಂದ್ರ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ದಾರೆ. ಯಾವಾಗಲೂ ಹೇಳೋರು ಬಿಜೆಪಿಯವರು, ಕಾಂಗ್ರೆಸ್ ಅವರು 40% ಸರ್ಕಾರ BJP ಪೇ CM ಅಂತೆಲ್ಲ ಕ್ಯಾಂಪೇನ್ ಮಾಡಿದ್ರು. ಬಟ್ 1 ವರ್ಷ 2 ತಿಂಗಳಾಯಿತು BJPಯವ್ರನ್ನ ಯಾರನ್ನೂ ಕೂಡ ಸಚಿವರನ್ನ ಮಾಜಿ ಸಚಿವರನ್ನ ಅರೆಸ್ಟ್ ಮಾಡಲಿಲ್ಲ. ಅಂದರೆ ನೀವೀಗ 1 ವರ್ಷದಲ್ಲಿ ನಿಮ್ಮ ವಿರುದ್ಧ ಯಾವುದೇ ತನಿಖೆ ಆಗಿಲ್ಲ, ನಿಮ್ಮಲ್ಲಿ ಯಾರು ಬಂದಿ ಆಗಿಲ್ಲ, ನೀವು 40% ಅಲ್ಲ ಅಂತ ಅವರೇ ಸರ್ಟಿಫೈ ಮಾಡ್ದಂಗೆ. ಬಟ್ ನೀವು ಈಗ ಹೊರಟಿದ್ದಾರೆ, DK ಶಿವಕುಮಾರ್ ಹೇಳ್ತವ್ರೆ, ನೀವು ಇವತ್ತು ಕೆಂಗೇರಿ ಇದ್ದರೆ ನೆನೆ ಬಿಡದಿದ್ರು, ಇವತ್ತು ರಾಮನಗರ ಇದ್ದಾರೆ, DK ಶಿವಕುಮಾರ್ ಸಾರಿಸಿದ್ರೆ ಕಾಂಗ್ರೆಸ್ ಜನಾಂದೋಲನ ಆಗ್ತಾ ಇದೆ, BJP ಸರ್ಕಾರದ ಭ್ರಷ್ಟಾಚಾರನ ಮುಟ್ಟಿಸ್ತೀವಿ ಹೇಳ್ತೀವಿ ಅಂತ, ಏನು ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಅವ್ರು ಹೇಳೋದು. ಏನಾರು ಇದೆಯಾ ಸಮಸ್ಯೆಗಳು? ನನಗನ್ನಿಸ್ತೈತಿ ನಮ್ಕಿಂತ ಮುಂಚೆ ಏನು DK ಶಿವಕುಮಾರ್ ಅವರು ಹೋಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ತಯಾರಿ ಅವರು ಮಾಡಾಗ್ತಾರೆ. ಅವ್ರಿಗೂ ಕೂಡ ಮನಸ್ಸಲ್ಲಿ ಲಗೂನ ಸಿದ್ದರಾಮಯ್ಯ ಹೋಗ್ಬೇಕು, ನಾನು ಆ ಸ್ಥಾನಕ್ಕೆ ಬರಬೇಕಂತ ಆಶೆ ಐತೆ. ಅದಕ್ಕೆ ಅವರು ಒಂದು ರೀತಿ ಜನಜಾಗೃತಿ ನಮ್ಕಿಂತ ಮೊದಲು ಹೋಗಿ ಆ ಕೆಲಸ ಮಾಡುವಂಗೆ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕಾಂಗ್ರೆಸ್ದವರು ಏನೋ ತಿಪ್ಪರ್ಲಾಗ ಹೊಡೆದ್ರು ಕೂಡ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಇವತ್ತು 40% CM ಹಿಂದುಳಿದವರ ಪರಿಶಿಷ್ಟರ ಜಾತಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಓಟ್ ತೆಗೆದುಕೊಂಡು ಬಂದಂಥ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರನ್ನ ಲೂಟಿ ಮಾಡಾಕತ್ತೈತಿ. 100%, 187 ಕ್ಕೆ 187 ಕೋಟಿ ರೂಪಾಯಿಯನ್ನ ಡೈವರ್ಟ್ ಮಾಡಿದಂಥ ಸರ್ಕಾರ ಇದು. ಮೂಡಾದಲ್ಲಿ ಡೆಪ್ಟಿ ಮುಖ್ಯಮಂತ್ರಿ ಆದಾಗ ಜಗವನ್ನು ಮೂಡಾದಿಂದ ಒಂದು ಆರ್ಡರ್ ಮಾಡಿ ಅದರ 14 ಸೈಟ್ಗಳನ್ನು ತಮ್ಮದು ಅಲ್ಲದಂಥ ಜಗವನ್ನು 14 ಸೈಟ್ಗಳನ್ನು ತಮ್ಮ ಕುಟುಂಬಕ್ಕೆ ತಮ್ಮ ಹೆಂಡತಿ ಹೆಸರಲ್ಲೇ ತೆಗೆದುಕೊಂಡಂಥ ಮುಖ್ಯಮಂತ್ರಿಗಳು. ನನಗೊಂದು ಇದು ವಕೀಲ ಸಿದ್ದರಾಮಯ್ಯ, CM ಸಿದ್ದರಾಮಯ್ಯಗೂ ಮೊದಲೇ, ಶಾಸಕ ಸಿದ್ದರಾಮಯ್ಯಗೂ ಮೊದಲೇ, ವಕೀಲ ಸಿದ್ದರಾಮಯ್ಯ, ಸಾಮಾನ್ಯ ವಕೀಲ ಈ ಥರ ನಾಳೆ ಸಿಕ್ಕಿಬೀಳ್ತೀವಿ, ಸಿಗಾಕ್ ಹೋಗ್ತೀವಿ ಅನ್ನೋ ಪರಿಜ್ಞಾನ ಇರಲಿಲ್ವಾ ಅಂತ, ಇಲ್ಲ ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ ಹಿಂಗೆ ಅಂತ. ಅವರು ಒಂಥರ ಬಂಡ ಧೈರ್ಯ, ಸಿದ್ದರಾಮಯ್ಯನವ್ರು ಮೊದಲಿಂದನೂ ನೀವು ನೋಡಿರಿ, ಅವ್ರದ್ದೊಂದು ದ್ರಾಷ್ಟ ಐತೆ, ಅವರೊಂದು ಒಂದು ಬಂಡ ಧೈರ್ಯ. ಅವ್ರೇನು ತಿಳ್ಕೊಂಡಿದ್ರು ನನಗೆ ಯಾರು ಏನು ಮಾಡ್ತಾರೆ ಅಂತೇಳಿ, ಅವ್ರಿಗೆ ಕಲ್ಪನೆ ಇದ್ದಿದ್ದಿಲ್ಲ ಈ ರೀತಿ ಅವರು ಮಾಡಿದಂಥ ಭ್ರಷ್ಟತನ ಹೊರಗೆ ಬರ್ತೈತಿ, ದಾಖಲೆ ಸಮೇತ ಅವ್ರು ಸಿಕ್ಕಿಬಿಡ್ತಾರಂತೆ. ಏನು ಅನಿವಾರ್ಯ, ಈಗ ಅವರು ರಾಜೀನಾಮೆ ಕೊಡೋದು ಕೂಡ ಅನಿವಾರ್ಯ, ಜೈಲಿಗೆ ಹೋಗೋದು ಕೂಡ ಅನಿವಾರ್ಯ. ಮೈಸೂರು ತಲುಪುವ ವೇಳೆಗೆ ರಾಜ್ಯಪಾಲರು ಒಕ್ಕಣೆ ನೀಟಾಗಿದೆ, ನಿಮ್ಮ ವಿರುದ್ಧ ಬಂದಿರತಕ್ಕಂಥ ಆರೋಪ ಸಾಕ್ಷಿಗಳನ್ನ ದಾಖಲೆಗಳನ್ನ ಗಮನಿಸಿದರೆ ಮೇಲ್ನೋಟಕ್ಕೆ ಇದು ಸತ್ಯ ಅಂತ ನನಗೆ ಅನ್ನಿಸ್ತಿದೆ. ಈ ಸಂಬಂಧಪಟ್ಟಂಕೆ ನಾವು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅಂತಂದರೆ ದಾಖಲೆ ಸಮೇತ ಬಂದು ಉತ್ತರಿಸಿ ಅಂತ ಮುಖ್ಯಮಂತ್ರಿಗಳಿಗೆ 27 ಜುಲೈ 2027 ಕೊಟ್ಟಿದ್ದಾರೆ. 3-4 ಇವತ್ತೊಳಗಡೆ ಉತ್ತರ ಕೊಡಬೇಕು, 7 ದಿನಗಳೆಲ್ಲ ಕೊಟ್ಟಿಲ್ಲ ಅಂತಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡ, ಇವೆಲ್ಲವನ್ನೂ ನೋಡ್ತಿದ್ರೆ ಕೊಡಬಹುದು ಅನಿಸಿದೆ. ಕೊಟ್ಟಮೇಲೆ ರಾಜೀನಾಮೆ ಕೊಡ್ತಾರಾ? ಅವರು ಕೊಡಲೇಬೇಕು, ಜನರ ಅಪೇಕ್ಷೆ ಈ ದೇಶದ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಜೈಲಲ್ಲಿ ಇದ್ಕೊಂಡು ಆಡಳಿತ ಮಾಡ್ತಾವ್ರಲ್ಲ, ಅವರು ಲೋಹ್ಯಾದ ಹೆಸರಿನಲ್ಲಿ ರಾಜಕಾರಣ ಮಾಡಿದವರು ಸಿದ್ದರಾಮಯ್ಯನವರು. ದೆಹಲಿ ಮುಖ್ಯಮಂತ್ರಿ ಅಷ್ಟು ನಾಚಿಕ್ಗೇಡಿ ತನ್ನ ಕೆಲಸ ಇವ್ರು ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವ್ರಿಗೇನಾದರೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಅವ್ರಿಗೆ ಗೌರವವಾಗಿ ರಾಜೀನಾಮೆ ಕೊಟ್ಟು ಒಳ್ಳೆ ರೀತಿಯಿಂದ ಎನ್ಕ್ವೈರಿ ಆಗಕ್ಕೆ ಸಹಕಾರ ಕೊಡ್ತಾರಂತೆ. ನನಗೆ ರಾಜಭವನವನ್ನು ರಾಜ್ಯಪಾಲರನ್ನ BJPಗರು ದುರ್ಬಳಕೆ ಮಾಡ್ಕೋತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಶಿವಲಿಂಗೇಗೌಡರು ಕಾಂಗ್ರೆಸ್ MLA ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ನಮ್ಮ ರಾಜ್ಯಪಾಲರಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ನೋಟಿಸ್ ಕೂಡ ಕೊಡದಂಗೆ
ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವರು ವಿರುದ್ಧ ಕೊಟ್ಟರು. ಆವಾಗ ಇದೇ ಕಾಂಗ್ರೆಸ್ಸಿಗರು ಇದು ನಮ್ಮ ಡೆಮಾಕ್ರೆಸಿಯ ಸೆಲೆಬ್ರೇಷನ್, ಪ್ರಜಾಪ್ರಭುತ್ವದ ಇದೊಂದು ದೊಡ್ಡ ಬ್ಯೂಟಿ ಅಂತೇಳಿ ಹೇಳಿ ಎಲ್ಲ ಕುಣಿದಾಡಿದರು. ನಮ್ಮ ಪಕ್ಷದ ಎಷ್ಟೋ ನಾಯಕರ ವಿರುದ್ಧ ಇದೇ ಇಡೀ CBI ತೊಗೊಂಡು ಅವ್ರನ್ನೆಲ್ಲರನ್ನು ಒಳ ಹಾಕಿದರು UPA 1 UPA 2ದಲ್ಲಿದ್ದಾಗ. ಆವಾಗೂ ಕೂಡ ನಾವು ಪ್ರಜಾತತ್ವವನ್ನು ಪ್ರಜಾತಂತ್ರವನ್ನು ಉಳಿಸಿದ್ದೀವಿ ಅಂಥೇಳಿ ಇವರು ಹಾರಾಡಿದರು. ಆದರೆ ಇವತ್ತು ಕೇವಲ ನೋಟಿಸ್ ಕೊಟ್ಟು ಈ ರೀತಿಯ ಕಂಪ್ಲೇಂಟ್ ಬಂದೈತಿ, ಇದಕ್ಕೆ ನೀವು ಉತ್ತರ ಕೊಡ್ರಿ, ಇದನ್ನು ಬಂದು ನೀವು ಪ್ರೂವ್ ಮಾಡಿರಿ ಅಂತೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪನವ್ರಿಗೆ ಮಾಡ್ದಂಗೆ ಒಮ್ಮಿಂದೊಮ್ಮೆಲ್ಲಿಗೆ ಪ್ರಾಸಿಕ್ಯೂಷನ್ ಮಾಡೋಕ್ಕೇನು ಹೇಳಿಲ್ಲ. ಆದರೆ ಇವರು ಇವತ್ತು ಅದನ್ನು ಹೇಳ್ತಿದ್ದಾರೆ, ಇಲ್ಲ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ರಾಜ್ಯ ಸರ್ಕಾರ ಇದು ರಾಜ್ಯಪಾಲರು ಮಾಡ್ತಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಇದು ಅವ್ರ ದ್ವಂದ್ವ ನೀತಿ ತೋರಿಸ್ತಾ ಇದೆ. ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡೋದು ಬೇರೆ, ಇವರು ರಾಜೀನಾಮೆ ಕೊಡೋದು ಎಲ್ಲ ಮುಂದಾಗುವಂಥದ್ದು. ಆದರೆ ಜನರಿಗೀಗ ಡಿಸೈಡ್ ಗೊತ್ತಾಗ್ಬಿಟ್ಟದೆ, ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ್ದು 100% ಜನರ ದುಡ್ಡನ್ನು ಲೂಟಿ ಹೊಡೆದಿದ್ದಾರೆ. ಮೂಡಾದಲ್ಲಿ ಹಗರಣದಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಜನರ ಮನಸ್ಸಲ್ಲಿ ಯಾವುದೇ ರೀತಿ ಸಂಶಯ ಉಳಿದಿಲ್ಲ ಇವತ್ತು. ಸೊ ಫೈನಲಿ ಏನು ಹೇಳ್ತೀರಿ ಸಿದ್ದರಾಮಯ್ಯನವ್ರಿಗೆ? ಸಿದ್ದರಾಮಯ್ಯನವರು ಒಂದು ಇಷ್ಟು ದೊಡ್ಡ ರಾಜಕಾರಣ ಈ ರೀತಿಯ ಅವರು ಜೈಲಿಗೆ ಹೋಗೋದ್ರ ಮೂಲಕ ಅವ್ರದ್ದು ಅಂತ ಆಗಬಾರ್ದು ಅಂತೇಳಿ ನಂದು ಅನಿಸಿಕೆ. ಹಾಗಾಗಿ ಅವ್ರಿಗೆ ನಾವು ವಿನಂತಿ ಮಾಡ್ಕೊತೇನೆ, ಈಗಲೇ ಗೌರವಯುತವಾಗಿ ಅವರು ರಾಜೀನಾಮೆ ಕೊಟ್ಟು ತಮ್ಮ ರಾಜಕೀಯ ಕೊನೆಯ ಕಾಲದಲ್ಲಿ ಈ ರೀತಿ ಗೌರವಯುತವಾಗಿ ತಾವು ಮನೆಯಲ್ಲಿದ್ದು ವಿಶ್ರಾಂತಿ ತೆಗೆದುಕೊಳ್ಳ್ರಿ ಅಂತ ವಿನಂತಿ ಮಾಡ್ತಾನೆ. ಎಸ್ ವೀಕ್ಷಕರೇ, ಅರವಿಂದ್ ಬಲ್ಲದವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅವತ್ತು ಯಡಿಯೂರಪ್ಪನವ್ರ ವಿರುದ್ಧ ಯಾವುದೇ ನೋಟಿಸನ್ನು ಕೂಡ ನೇರವಾಗಿ ಕಾಂಗ್ರೆಸ್ ಮಾಜಿ ನಾಯಕರು ಕರ್ನಾಟಕದ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಅವತ್ತು ಯಡಿಯೂರಪ್ಪನವರ ವಿರುದ್ಧ. ಇವತ್ತು ಅಷ್ಟೇ ನೋಟಿಸನ್ನು ಕೊಟ್ಟಿದ್ದಾರೆ ಏಕಾಏಕಿ, ಅವತ್ತು ಹಂಸರಾಜ್ ಭಾರದ್ವಾಜ್ ಮಾಡಿದಂಗೆ ಇವ್ರು ಮಾಡ್ತಿಲ್ಲ. ಅವತ್ತು ಕಾಂಗ್ರೆಸ್ಸಿಗರು ಸ್ವಾಗತ ಮಾಡಿದರು, ಪ್ರಜಾಪ್ರಭುತ್ವದ ಬ್ಯೂಟಿ ಉಳಿತು ಅಂತೆಲ್ಲ ಹೇಳಿದರು. ಇವತ್ತು ಅದೇ ಬ್ಯೂಟಿ ತಾನೇ, ಯಾಕೆ ರಾಜಕಾರಣ ಅಂತ ಹೇಳ್ತೀರಿ? ಇವತ್ತಿದು ರಾಜಕಾರಣ ಅನ್ನೋದಾರೆ ಅವತ್ತು ಮಾಡಿದ್ದೇನು ರಾಜಕಾರಣ ಅಲ್ವಾ ಅನ್ನೋ ದಾಟಿಯಲ್ಲಿ ಅರವಿಂದ್ ಬಲ್ಲದವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ತಾವೇನು ಹೇಳ್ತೀರಿ ಅರವಿಂದ್ ಬಲ್ಲದವರ ಮಾತು ಹೀಗೆ ಈ ಕಾರಣಕ್ಕೆ ಹಿಂಗೆ ರಾಜೀನಾಮೆ ಕೊಡಬೇಕು, ಸಮಾಜವಾದಿ ಸಿದ್ದರಾಮಯ್ಯನವರು ಮೊದಲೇ ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳಿ ಅನ್ನೋ ದಾಟಿಯಲ್ಲಿ ಅರವಿಂದ್ ಬಲ್ಲದವರು ಹೇಳ್ತಿದ್ದಾರೆ? ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.